ಮೊನ್ನೆ ಭಾನುವಾರ ಬಿಡುಗಡೆಯಾದ ಫ್ಯಾಂಟಮ್ ಚಿತ್ರದ ಮೊದಲನೇ ದಿನದ ಚಿತ್ರೀಕರಣದ ಆ ವಿಜುಯಲ್ಸ್ನ ಗುಂಗೆ ಇನ್ನು ನಮ್ಮ ತಲೆಯಿಂದ ಹೋಗಿಲ್ಲ. ಆ ಗುಮ್ಮ ಬಂದ ಗುಮ್ಮ ಟ್ಯೂನು, ಕಿಚ್ಚನ ಒಂದು ಅಲ್ಟಿಮೇಟ್ ಎಕ್ಸ್ಪ್ರೆಷನ್ನು, ಗ್ರೇಟ್ ಕ್ಯಾಮ್ರಾ ವರ್ಕು ಇವೆಲ್ಲ ನಮ್ಮ ತಲೆಯಲ್ಲಿ ಓಡ್ತಿರುವಾಗಲೇ ಇವತ್ತು ಸರಿಯಾಗಿ 3:30 ವಜ್ರಗಳು ತರಹ ನಮ್ಮ ಕಿಚ್ಚನ ಒಂದು ಟ್ವಿಟರ್ ಹ್ಯಾಂಡಲ್ನಲ್ಲಿ ಫ್ಯಾಂಟಮ್ನ ಎರಡನೇ ದೃಶ್ಯ, ದ ವರ್ಲ್ಡ್ ಆಫ್ ಫ್ಯಾಂಟಮ್ನ ಒಂದು ಸ್ನೀಕ್ ಪೀಕ್ ಬಿಡುಗಡೆ ಆಯಿತು. ಅದು ಹೇಗಿದೆ ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ ಅದು ಹೇಗೆ ದೃಶ್ಯಗಳಿದೆ ಅಂತ ನೀವೇ ನೋಡ್ಕೊಂಡು ಬನ್ನಿ. ಹೇಗಿದೆ ದ ವರ್ಡ್ ಆಫ್ ಫ್ಯಾಂಟಮ್? ನನಗಂತೂ ಹೊಗಳೋ ಪದಗಳನ್ನೆಲ್ಲ ಅಲ್ಲಿ ಮೊದಲನೇ ವಿಜುವಲ್ಸಲ್ಲೇ ಹೇಳಿ ಖಾಲಿ ಆಗಿಬಿಟ್ಟಿದೆ. ಈಗ ಒಂದೇ ಮಾತಿನಲ್ಲಿ ಹೇಳಬೇಕು ಅಂತಂದರೆ ಇದು ಹಾಲಿವುಡ್ ರೇಂಜಲ್ಲಿದೆ ಗುರು ಅಂತ ಹೇಳ್ಬೋದು. ಇಲ್ಲೂ ಕೂಡ ತಮ್ಮ ಕ್ಯಾಮ್ರಾ ಕೆಲಸದಿಂದ ಗಮನ ಸೆಳೆಯೋದು ಕ್ಯಾಮ್ರಾಮ್ಯಾನ್ ವಿಲಿಯಂ ಡೇವಿಡ್ ಅವರು. ಇಂಥ ಲೋ ಲೈಟ್ನಲ್ಲಿ ಕೂಡ ಒಂದು ಮ್ಯಾಜಿಕ್ಕನ್ನೇ ಮಾಡಿದ್ದಾರೆ ಅಂತ ಹೇಳ್ಬೋದು. ಮೊದಲನೇ ವಿಜುವಲ್ಸ್ನಲ್ಲಿ ಗುಮ್ಮ ಬಂದ ಗುಮ್ಮ ಅಂತ ಕಾಡು ಅಂತ ಟ್ಯೂನ್ ಕೊಟ್ಟಿದ್ದಂಥ ಅಜನೇಶ್ ಲೋಕನಾಥ್ ಅವರು ಇಲ್ಲಿ ಒಂದು ಜೋಗಳದ ಮೂಲಕ ಹಾಂಟಿಂಗ್ ಸ್ಕೋರ್ನ ಕೊಟ್ಟಿದ್ದಾರೆ, ಒಂದು ಮೂಡನ್ನು ಕ್ರಿಯೇಟ್ ಮಾಡಿದ್ದಾರೆ. ಕಿಜ್ಜ ಸುದೀಪ್ ಅವರು ಮೊದಲನೇ ವಿಜುವಲ್ಸ್ನಲ್ಲಿ ತಮ್ಮ ಎಕ್ಸ್ಪ್ರೆಷನ್ಸ್ನ ಮೂಲಕ ಗಮನ ಸೆಳೆದಿದ್ರು. ಇಲ್ಲೂ ಕೂಡ ಯಾವುದೇ ಒಂದು ಫೇಷಿಯಲ್ ಎಕ್ಸ್ಪ್ರೆಷನ್ ಇಲ್ಲದೇನು ಕೂಡ ಮುಖನೇ ತೋರಿಸದೆ ಕೂಡ ಮಿಂಚಿದ್ದಾರೆ ಅಂತ ಹೇಳ್ಬೋದು. ಇದು ಹೇಗಿದೆ ಈ ಒಂದು ವಿಜುವಲ್ಸ್ ಅಂತ, ಈ ವಿಜುವಲ್ಸ್ ನೋಡಿದ ಮೇಲೆ ಯಾರಿಗಾದರೂ ಇದನ್ನು ಬ್ರೇಕ್ ಡೌನ್ ಮಾಡೇ ಮಾಡ ಅಂತ ಅನಿಸೇ ಅನಿಸುತ್ತೆ. ಯಾಕೆ ಅಂತಂದರೆ ನಿರ್ದೇಶಕ ಅನೂಪ್ ಭಂಡಾರಿ ಅವರು ಈ ವಿಜುವಲ್ಸ್ನ ಶೇರ್ ಮಾಡುವಾಗ ಒಂದು ಮಾತನ್ನು ಹೇಳಿದ್ರು, ವಿಕ್ರಾಂತ್ ರೋಣ ಈ ವರ್ಲ್ಡ್ ಆಫ್ ಫ್ಯಾಂಟಮ್ನಲ್ಲಿ ಏನನ್ನೋ ಹುಡ್ಕೊಂಡು ಹೋಗ್ತಾ ಇದ್ದಾನೆ, ಅದೇನು ಅಂತ ವಿಜುವಲ್ಸ್ನಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಸರಿಯಾಗಿ ನೋಡಿದ್ರೆ ಅಂತ. ಈ ಸರಿಯಾಗಿ ನೋಡಿದ್ರೆ ಅಂದ ತಕ್ಷಣ ಮತ್ತೊಂದು ಸಲ ನೋಡೋಣ ಅಂತ ಅನಿಸುತ್ತೆ. ಜೊತೆ ಕಿಚ್ಚ ಅವರು ಕೂಡ ಟ್ವಿಟರ್ನಲ್ಲಿ ಹೇಳ್ಕೊಡ್ತಾರೆ, ಲೋ ರೆಸಲ್ಯೂಷನಲ್ಲಿ ಈ ಒಂದು ವಿಜುವಲ್ಸ್ ಇದ್ದರೂ ಕೂಡ ಇದನ್ನು ಮತ್ತೆ ನೋಡಿದ್ರೆ ನಿಮ್ಗೆ ಉತ್ತರ ಸಿಕ್ಕುತ್ತೆ ಅಂತ. ಹಾಗಾಗಿ ಇನ್ನೂ ನೋಡ್ತಾ ಹೋದಾಗ ಇದೊಂದು ವಿಜುವಲ್ಸ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದೊಂಥರ ಹಾಂಟಿಂಗ್ ಎಕ್ಸ್ಪೀರಿಯನ್ಸ್ ಇದೆ, ಹಾರರ್ ಇರ್ಬೋದೇನೋ ಅಂತ. ಈ ಟೀಸರ್ನಲ್ಲಿ ಯಾವುದೋ ಭೂತದ ವೇಷ ಇರ್ಬೋದು ಅಥವಾ ಭೂತದ ಮುಖ ಇರ್ಬೋದು ಅಂತ ಫ್ರೀಜು ಝೂಮ್ ಮಾಡಿದಾಗ ನನಗೊಂದಷ್ಟು ಆಕೃತಿಗಳೆಲ್ಲ ಕಾಣಿಸ್ತು. ಝೂಮ್ ಮಾಡೆಲ್ಲ ನೋಡಿದಾಗ ಅದನ್ನು ನೀವು ಮಾರ್ಕ್ ಮಾಡಿ ಇಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಎರಡೇ ಕಡೆ ಒಂದು ಬಿಳಿ ಭಾಗದ್ದೊಂದೇನೋ ಬರುತ್ತೆ, ಇನ್ನೊಂದು ಯಾವುದೊಂದು ಆಕೃತಿ ಮೂವ್ ಆಗೋ ಥರ ಕಾಣುತ್ತೆ, ಬಲ್ಲೆ ಭಾಗದಲ್ಲಿ ಯಾವುದೋ ಮನುಷ್ಯನ ಮುಖ ಥರ ಕಾಣಿಸುತ್ತೆ. ಇದು ಹಾರರ್ ಏನೋ ಅದನ್ನು ಹುಡ್ಕೊಂಡು ಹೋಗ್ತೀಯಾರ ಅನ್ನೋ ಕಿಚ್ಚ ಅಂತ ಅನಿಸುತ್ತೆ ಹಾರರ್ ಅಂತ. ಆದರೆ ಕಿಚ್ಚ ಯಾರಿಗೋ ಒಬ್ಬರು ಉತ್ತರ ಕೊಡ್ತಾ ಇದು ಹಾರರ್ ಅಲ್ಲ ಅಂದ ತಕ್ಷಣ ಇವೆಲ್ಲ ಟುಸ್ಪಟಾಕಿ ಎನಿಸ್ಬಿಡುತ್ತೆ. ಹಾಗಾಗಿ ಅವೆಲ್ಲ ಸುಳ್ಳಿರ್ಬೋದು. ತೇಜಸ್ವಿ ಹೇಳ್ದಂಗೆ ಕತ್ಲಲ್ಲಿ ಏನೇನು ಹೇಳೋದು ನಮಗೇನೋ ಆಕೃತಿ ಥರ ಕಾಣಿಸುತ್ತೆ, ಅದೇ ಥರ ಇದು ಇರ್ಬೋದು ಅಷ್ಟೇ. ಆದರೆ ಈ ಒಂದು ಕತ್ಲಲ್ಲಿ ಆಗೆಲ್ಲ ಆಕೃತಿಗಳು ಕಾಣಿಸೋದಂತೂ ಸತ್ಯ. ನೀವು ಬೇಕಾದ್ರೆ ಸರಿಯಾಗಿ ಫ್ರೀಜ್ ಮಾಡಿ ನೋಡಿ, ಹಾಗೆ ಅನಿಸುತ್ತೆ. ಅಲ್ಲಿಗೆ ಹಾರರ್ ಅಲ್ಲ ಅಂತಂದರೆ ಇನ್ನೊಂದು ಪಾಸಿಬಿಲಿಟಿ ಏನು, ಮೊದಲನೇ ವಿಜುವಲ್ಸಲ್ಲಿ ಸುದೀಪ್ ಏನನ್ನೋ ಹುಡ್ಕೊಂಡು ಹೋಗ್ತಾ ಇದ್ರ ಜೊತೆಗೆ ರಪಿಕ್ ಮತ್ತು ಸಣ್ಣ ಹುಡುಗಿ ಇದ್ಲು, ಇಲ್ಲಿ ಇನ್ನೊಬ್ಬ ಕಿಚ್ಚ ಬರ್ತಾ ಇದ್ದಾರೆ. ಒಂದು ವೇಳೆ ಡಬಲ್ ಆ್ಯಕ್ಟಿಂಗ್ ಇರ್ಬೋದಾ? ಆ ಕಿಚ್ಚ ಈ ಕಿಚ್ಚನ್ನು ಹುಡುಕ್ತಾ ಇದ್ದಾರ? ಅವ್ರೇನು ಹುಡುಕ್ತಾ ಇದ್ರು ಗುಮ್ಮ ಬಂದ ಅಂತ ಆ ಗುಮ್ಮ ಇವ್ರನ್ನ ರೆಫರ್ ಮಾಡ್ತಿರ್ಬೋದಾ? ಇವೆರಡನ್ನ ಪಾಸಿಬಿಲಿಟಿ ನೋಡಬೇಕು ಅಂತಂದರೆ ಈ ಒಂದು ವಿಜುವಲ್ಸನ್ನು ನೋಡಬೇಕು. ಇವೆರಡನ್ನ ಒಟ್ಟು ಮಾಡಿ ನೋಡಿದಾಗ ನಿಮಗೆ ವಿಚಾರ ಗೊತ್ತಾಗುತ್ತೆ. ನೋಡ್ಕೊಂಬನ್ನಿ. ಇದನ್ನು ನೋಡಿದ್ರೆ ನಿಮಗೂ ಹಾಗೆ ಅನಿಸಿರ್ಬೋದಲ್ಲ, ಡಬಲ್ ಆ್ಯಕ್ಟಿಂಗ್ ಮಾಡಿರ್ಬೋದಾ ಕಿಚ್ಚ ಈ ಒಂದು ಫ್ಯಾಂಟಮ್ ಸಿನಿಮಾದಲ್ಲಿ? ಒಂದು ವಿಕ್ರಾಂತ್ ರೋಣ, ಇನ್ನೊಂದು ಆ ಗುಮ್ಮ ಅಂತ ಹೇಳ್ತಾರಲ್ಲ ಫ್ಯಾಂಟಮ್, ಇವರೇ ಇರ್ಬೋದಾ? ಈ ಒಂದು ಪಾಸಿಬಿಲಿಟಿನೂ ಅಲ್ಲಗಳೆಯೋಕ್ಕಾಗಲ್ಲ. ಇನ್ನೊಂದು ಪಾಸಿಬಿಲಿಟಿ ಏನು ಅಂತಂದರೆ ಈ ಮಗಳು ಕಳೆದು ಹೋಗಿರ್ಬೋದು, ಆ ಮಗಳನ್ನೇ ಹುಡ್ಕೊಂಡು ಹೋಗ್ತಾ ಇರ್ಬೋದು ಇಲ್ಲಿ ಟಾರ್ಚ್ ಹಾಕ್ಕೊಂಡು, ಅದೊಂದು ಪಾಸಿಬಿಲಿಟಿ ಆಗಿರ್ಬೋದು. ಯಾಕೆಂದರೆ ಮೊದಲನೇ ವಿಜುವಲ್ಸ್ ಅವ್ರು ಕರ್ಕೊಂಬರ್ತಾ ಇರ್ತಲ್ಲ, ಹೋಗಿ ಸೇವ್ ಮಾಡಿರ್ಬೋದು. ಇನ್ನೊಂದು ಪಾಸಿಬಿಲಿಟಿ ಅಂದರೆ ಮೊದಲನೇ ವಿಜುವಲ್ಸಲ್ಲಿ ಒಂದು ಚಿಕ್ಕ ಹುಡುಗಿ ಬಂದಿದ್ಲು, ಆಕೆ ಕಿಚ್ಚನ ಮಗಳಾಗಿ ಈ ಕಿಚ್ಚನ ಹೆಂಡತಿಯನ್ನು ಹುಡ್ಕೊಂಡು ಹೋಗಿರ್ಬೋದಾ? ಆಕೆ ಏನಾದರೂ ಕಾಡ್ತಾ ಇರ್ಬೋದಾ? ಸೈಕಾಲಜಿಕಲ್ಲು ಹಾರರ್ ಆಗಿ ಏನಾದರೂ? ಇದು ನನ್ನೊಂದು ಗ್ರ್ಯಾಂಡಮ್ ಗೆಸ್ ಅಷ್ಟೇ, ಇದು ಪಾಸಿಬಿಲಿಟಿ ಇರಲೂಬೋದು, ಇರದೇನೂ ಇರ್ಬೋದು. ಹಾಗಿದ್ದರೆ ಈ ವಿಜುವಲ್ಸ್ನಲ್ಲಿ ಅನೂಪ್ ಭಂಡಾರಿ ಅವರು ನಿಜವಾಗಿ ಹುಡುಕಬೇಕು ಅಂತ ಹೇಳಿದ್ದೇನು? ನಾನು ಸುಮಾರು ಯೋಚನೆ ಮಾಡಿ 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 ಕೊನೆಗೆ ಒಂದು ಕನ್ಕ್ಲೂಷನ್ಗೆ ಬಂದೆ. ಅದೇನು ಅಂತಂದರೆ ಇಲ್ಲೊಂದು ಸಾಲುಗಳು ಬರುತ್ತೆ ಗೊತ್ತಾ, ಜೋಗಳ ಥರ. ರಾತ್ರಿ ಕುದುರೆ ಬೆನ್ನ ಏರಿ, ಬೀಸೋ ಗಾಳಿ ಜೊತೆಗೆ ಸೇರಿ, ಕತ್ತಲಲ್ಲಿ ಕಳ್ಳನಂತೆ,
ಬೇಟೆಯಾಡುವ ಬಿಲ್ಲನಂತೆ ಅಂತ. ನೀವು ಸರಿಯಾಗಿ ಗಮನಿಸಿದ್ರೆ ಕಿಚ್ಚ ಬೈಕಲ್ಲಿ ಬರ್ತಾರೆ, ಅದು ರಾತ್ರಿ. ರಾತ್ರಿ ಕುದುರೆ ಬೆನ್ನ ಏರಿ, ಆ ಕುದುರೆ ಆ ಬೈಕು ರಾಯಲ್ ಎನ್ಫೀಲ್ಡು. ರಾತ್ರಿಯಾಗಿದೆ, ಕುದುರೆ ಬೆನ್ನೇರಿ ಬಂದಿದ್ದಾರೆ ಅಂದರೆ ಬೈಕ್ನಲ್ಲಿ ಬಂದಿದ್ದಾರೆ. ಬೀಸೋ ಗಾಳಿ ಜೊತೆಗೆ ಸೇರಿ ನೀವು ಸರಿಯಾಗಿ ಗಮನಿಸಿದ್ರೆ ಅಲ್ಲಿ ಗಾಳಿ ಬೀಸೋ ಒಂದು ಸೌಂಡ್ ಎಫೆಕ್ಟ್ ಬರುತ್ತೆ. ಜೊತೆಗೆ ಕತ್ತಲಲ್ಲಿ ಕಳ್ಳನಂತೆ, ಅಲ್ಲಿ ಟಾರ್ಚ್ ಹಾಕೊಂಡು ಹುಡುಕ್ತಾ ಹೋಗ್ತಾರೆ, ಕತ್ತಲಲ್ಲಿ ಕಳ್ಳನಂತೆ, ಬೇಟೆಯಾಡುವ ಬಿಲ್ಲನಂತೆ. ಅಂದರೆ ಇದು ನಿಜವಾದ ಪಾರ್ಟು. ಅಲ್ಲಿ ಹೋಗಿ ಏನು ಮಾಡ್ತಾರೆ ಅಂತ ಇದು ಸಿಂಬಾಲಿಕಾಗಿ ಹೇಳಿದ್ದಾರೆ ಅಂತ ಅನ್ನಿಸ್ತು. ಅಂದರೆ ಇಲ್ಲಿ ನಿಜವಾಗಿ ಈ ವಿಜುವಲ್ಸಲ್ಲಿ ಹೇಳಿರೋದು ಈ ಕಿಚ್ಚ ಸುದೀಪನ್ನು. ಇದನ್ನು ನೀವು ಈ ಟೀಸರಲ್ಲಿ ನೋಡ್ಬೋದು ಅಂತ ಅನೂಪ್ ಭಂಡಾರಿಯವರು ಸಿಂಬಾಲಿಕ್ಕಾಗಿ ಹೇಳಿದ್ದಾರೆ ಅನಿಸ್ತು. ಇದು ಒಟ್ಟಾರೆಯಾಗಿ ವಿಜುವಲ್ ಬ್ರೇಕ್ ಡೌನ್ ನನಗನ್ಸಿದ್ದು. ಒಂದು 20 ಸೆಕೆಂಡ್ ಟೀಸರ್ನಲ್ಲಿ ಇಷ್ಟೊಂದು ವಿಷಯ ಹೇಳಿದ್ದಾರೆ ಅಂತಂದರೆ ಅದೆಂಥ ಬ್ರಿಲಿಯನ್ಸ್ ಇರ್ಬೋದು. ಎಷ್ಟು ಪಾಸಿಬಿಲಿಟಿ ಅಂತ ಅನಿಸ್ತಲ್ವ? ಮೊದಲನೇದಾಗಿ ಆಕೃತಿಗಳೆಲ್ಲ ಕಾಣಿಸ್ತು ಅದು ಅಂತ ಅಂದ್ಕೊಂಡೆ. ಅಥವಾ ಇವರೊಂದು ಇಲ್ಲಿ ಬಂದ್ರಲ್ಲ ಅಲ್ಲಿ ಮೊದಲನೇ ವಿಜುವಲ್ಸಲ್ಲಿ ಹುಡ್ಕೊಂಡು ಬರ್ತಾ ಇದ್ರಲ್ಲ ಅವರು ಇವರು ಡಬಲ್ ಆ್ಯಕ್ಟಿಂಗ್ ಇರ್ಬೋದು ಅಂತ ಮತ್ತೊಂದು ಪಾಸಿಬಿಲಿಟಿ ಅನಿಸ್ತು. ಅಥವಾ ಚಿಕ್ಕ ಹುಡುಗಿ ಮಗಳಾಗಿದ್ದು ಅವ್ರನ್ನ ಹುಡ್ಕೊಂಡು ಹೋಗಿರ್ಬೋದು ಕಿಚ್ಚ ಅಂತ ಅನಿಸ್ತು. ಅಥವಾ ಇಲ್ಲಿ ಕಿಚ್ಚ ಆ ಸಣ್ಣ ಹುಡುಗಿ ಅವ್ರ ಮಗಳಾಗಿರ್ಬೋದು, ಹೆಂಡತಿನ ಹುಡ್ಕೊಂಡು ಹೋಗಿರ್ಬೋದು ಅಂತ ಅನಿಸ್ತು. ಕೊನೆಗೆ ನೋಡಿದೆ ನನಗನ್ಸಿದ್ದು ಬೀಸೋ ಗಾಳಿ ಜೊತೆಗೆ ಅಲ್ಲಿ ರಾತ್ರಿ ಕುದುರೆಯ ಬೆನ್ನೇರಿ ಕತ್ತಲಲ್ಲಿ ಕಳ್ಳನಂತೆ ಬೇಟೆಯಾಡೋ ಬಿಲ್ಲನಂತೆ ಅಂದರೆ ನನಗನ್ಸಿದ್ದು ಇಲ್ಲಿ ಫ್ಯಾಂಟಮ್ ಲೋಕದಲ್ಲಿ ಈತನೇ ಮುಖ್ಯ. ಅವೆಲ್ಲ ವಿಚಾರ ಆತನ ಬಗ್ಗೆನೇ ವರ್ಣನೆ ಅಂತ ಅನ್ನಿಸ್ತು. ಸೊ ಒಟ್ಟಾರೆಯಾಗಿ ಈ 20 ಸೆಕೆಂಡ್ ಟೀಸರ್ನಲ್ಲಿ ಇಷ್ಟೆಲ್ಲ ವಿಷಯಗಳಿದೆ ಅಂತ ಅನ್ನಿಸ್ತು. ನಿಮಗೆ ಅನಿಸ್ತು ಅಂತ ಕೇಳಿದೆ, ಕಾಮೆಂಟ್ನಲ್ಲಿ ಹಾಕಿ. ಮುಂದಿನ ವೀಡಿಯೋಲ್ಲಿ ಮತ್ತೆ ಸಿಗ್ತೀನಿ. ನನ್ನ ಹೆಸರು ಆದರ್ಶ ಅಂತ. ಅಲ್ಲಿವರೆಗೆ.